ಪಂಚಾಕ್ಷರಿ ಯಾವನ ನಮಸ್ಕಾರ ಚಿಕ್ಕೇಶ್ವರ ಇವ್ನ ಹಿಂಗೆ ಹೇಳ್ಕೊಂಡ್ ಬರ್ತಾ ಇದ್ರಿ ಯಜಮಾನ್ರೆ ಏನಾಯ್ತು ಎಲ್ಲಾರನ್ನು ಪಂಚಾಯತಿ ಸೇರಿಸು ಅಲ್ಲ ಪಂಚಾಯತಿ ಸೇರ್ಸನ ಆದ್ರೆ ವಿಷಯ ಏನಂತ ಗೊತ್ತಾಗದೆ ಎಲ್ಲ ನಿನ್ ಮುಂದೆನೆ ಶಂಕ ಉದ್ಬೇಕನಯ್ಯ ಮೊದ್ಲು ಎಲ್ಲಾರನ್ನು ಸೇರಿಸು ಎಲ್ಲರ ಎದುರುಗಡೆನೆ ಯಮ್ಮನ್ ಬಂಡವಾಳನ ಬಿಚ್ಚಿಡ್ತೀನಿ ಎಲ್ಲಯ್ಯ ಎಲ್ಲಯ್ಯ ನ್ಯಾಯ ಎದ್ಗಂಟೆ ಅದು ಚಿಕ್ಕೇಶ್ಮಣ್ರೆ ತುಂಬ ದಿವಸದಿಂದ ನ್ಯಾಯ ಪಂಚಾಯತ್ಗೆ ಆಗ್ತಿಲ್ವಲ್ಲ ಅದಕ್ಕೋಸ್ಕರ ಅದಕ್ಕೆ ಬೀಗ ಹಾಕ್ಸ್ಬಿಟ್ಟಿದ್ದೀನಿ ಅದ್ರ ಅವಶ್ಯಕತೆ ಇಲ್ವಲ್ಲ ಅದಕ್ಕೆ ಏನ್ ಇನ್ನೂ ಇಲ್ಲೇ ನಿಂತಿದ್ಯಾ ಹೋಗೆಲ್ಲರನ್ನೂ ಸೇರಿಸು ಆಯ್ತಾಯ್ತು ಇವತ್ತೊಂದು ತೀರ್ಮಾನ ಆಗೇ ಆಗತ್ತೆ ಮಕ್ಳ ಮನಸ್ಸಲ್ಲಿ ವಿಷದ ಬೀಜನ ತುಂಬಿ ಅವ್ರನ್ನ ಹಾಳು ಮಾಡೋ ನಿನ್ನಂತ ತಾಯಂದ್ರಿಗೆ ತಕ್ಕ ಪಾಠ ಆಗ್ಬೇಕು ಇವತ್ತಿನ ಪಂಚಾಯತಿ ತೀರ್ಮಾನ ರೀ ನೀ ಸ್ವಲ್ಪ ಶಾಂತವಾಗಿರಿ ಪಂಚಾಯತಿ ಸೇರ್ಸಕ್ ಹೋಗಿದಾರಲ್ಲ ಅವ್ರ ಬರಕ್ ಮುಂಚೆ ನೀವೇ ಏನು ಎಡ್ವರ್ಟ್ ಮಾಡಬೇಡಿ ಸಮಾಧಾನವಾಗಿರಿ ಯಜಮಾನ್ರೆ ನಿಮ್ಮ ಮಗ ಚಂದ್ರಧರ ಪಂಚಾಯತಿ ಕೂಡಿಸಿದ್ದಾರೆ ನೀವು ಕೂಡಲೇ ಬರಬೇಕಂತೆ ಏನು ನನ್ನ ಮಗ ಪಂಚಾಯತಿ ಕರೆದಿದ್ದಾನ ಹೌದು ಯಜಮಾನ್ರೆ ಚಿಕ್ಕ ಯಜಮಾನ್ರು ಆ ಬಂಗಾರ ಯಾತಿನ ಕರ್ಕೊಂಬಂದಿದ್ದಾರೆ ಊರ್ ಜನನೂ ಸೇರ್ತಾ ಇದ್ದಾರೆ ನೀವು ಬೇಗ ಬನ್ನಿ ಪಾಪ ಹೆಂಗ್ ಸರ್ ನಾ ಚಂದ್ರಧರ ಹೇಳ್ಕೊಂಡು ಬಂದ್ಯಾನ ತಪ್ಪಲ್ವಾ ಹಾಗೆ ಮಾಡೋದು ಏನೋ ಘೋರವಾದ ಅಪರಾಧ ಮಾಡಿರ್ಬೇಕು ಇಲ್ಲದೇ ಇದ್ರೆ ನನ್ನ ಮಗ ಹಾಗೆ ಮಾಡಲ್ಲ ಏನಂತೆ ಪಂಚಾಯತ್ ಕೇಳಿ ಅಯ್ಯೋ ಅದನ್ನೇ ಕೇಳಿದೆ ಕೇಳಿದಕ್ಕೆ ಬಾಯಿ ಬಂದಂಗೆ ಬೈದ್ಬಿಟ್ರು ನೀನು ಹೋಗ್ಬಿಟ್ಟು ಬೇಗ ಕರ್ಕೊಂಬಾ ಯಜಮಾನ್ರ ನಾ ಅಂತಂದ್ರು ಬೇಗ ಬನ್ನಿ ಯಜಮಾನ್ರೆ ಇಲ್ಲಾಂದ್ರೆ ನಿಮ್ಮ ಮಗ ಉಗ್ರ ನರಸಿಂಹ ಅವತಾರ ತಾಳ್ಬಿಟ್ಟು ದೇವಸ್ಥಾನ ರಣರಂಗ ಮಾಡ್ಬಿಡ್ತಾರೆ ಆಯ್ತು ನಡಿ ಉಳಿದವ್ರಿಗೆಲ್ಲ ಹೇಳಿ ಕಳಿಸಿದೀಯಾ ಹೇಳಿ ಕಳಿಸಿದ್ದೀನಿ ಯಜಮಾನ್ರೆ ಈಗಾಗಲೇ ಎಲ್ಲರೂ ಬಂದಿರಬೇಕು ಬನ್ನಿ ದೇಶಿಕರೆ ಏ ಯಾಕೆ ಯಾಕೆ ಕರಿಚ್ಕೋತಿದ್ಯಾ ಏನೇ ಬೇಕು ನಿನಗೆ ರಶ್ಮಿ ಅಮ್ಮ ಹೇಳಿ ಇಷ್ಟು ಕೂಗೋದನ್ನು ಬರ್ತಿಲ್ವಲ್ಲ ಎಲ್ಲೋಗಿದ್ದಾರೆ ನಿಮ್ಮ ತಾತ ಬಂದಿದ್ರು ಅದಕ್ಕೆ ಬಂಗಾರಿನೂ ರಶ್ಮಿನ ಅವ್ರ ಜೊತೆ ದೇವಸ್ಥಾನಕ್ಕೆ ಹೋಗಿದ್ದಾರೆ ತಾತ ಬಂದಿದ್ರ ಯಾವ ತಾತ ಅಡಿಗೆ ತಾತನ ಅಡಿಗೆ ತಾತ ಅಲ್ಲ ಕಣೆ ರಶ್ಮಿ ಅವರ ಅಪ್ಪ ಅವ್ರ ಜೊತೆ ಏನು ಕೆಲಸ ಇದೆ ಅಂತ ದೇವಸ್ಥಾನಕ್ಕೆ ಹೋಗಿದ್ದಾರೆ ರಶ್ಮಿ ಅಮ್ಮ ಅಪ್ಪನ ಜೊತೆ ದೇವಸ್ಥಾನನ ಅಲ್ಲಿಗೆ ಹೋಗ್ತಾರೆ ಅದೇನೋ ನನಗೆ ಗೊತ್ತಿಲ್ಲ ಕಣೆ ನೋಡು ನಿಂದು ನೂರೆಂಟು ಪ್ರಶ್ನೆ ಸುಮ್ಮನೆ ಏನೇನೆಲ್ಲ ಕೇಳ್ಬಿಟ್ಟು ನನ್ನ ತಲೆ ತಿನ್ಬೇಡ ನಿನ್ಗೇನ್ ಬೇಕು ಕುಡಿಯ ಕಾಲ್ತಾನೆ ಬಾ ನಾನು ಕೊಡ್ತೀನಿ ಅಜ್ಜಿ ನೀನೇನೋ ನನ್ನಿಂದ ಮುಚ್ಚಿರ್ತಿದ್ಯಾ ನಾನು ಚಿಕ್ಕೋಳು ಅಂತ ಏನೋ ಕತೆ ಐಸಿದ್ಯಾ ನನಗೆ ಹಾಲು ಬೇಡ ಏನು ಬೇಡ ನಿಜ ಹಾಳು ಏನಾಯ್ತು ಅಂತ ಏನೇ ನನ್ನೇ ಹೆದರ್ಸ್ತಿದ್ಯಾ ಏನೋ ಬಂದ್ರು ಬಂದು ಅವ್ರ ಮಗಳನ್ನ ರಶ್ಮಿನ ಜೊತೆಲಿ ಕರ್ಕೊಂಡು ಹೋದ್ರು ಅದೇನು ನೀನು ಒಳ್ಳೆ ಪೊಲೀಸ್ ನೋಡ್ತಾರ ನನ್ನೇ ವಿಚಾರಣೆ ಮಾಡ್ತಿದ್ಯಾ ಸಂಜೆ ಹೊತ್ತು ಬರ್ತಾರೆ ನಿಂದೇನ್ ಕೆಲ್ಸ ಇದೆಯೋ ಅದನ್ನ ನೋಡ್ಕೊ ಹೋಗು ಆಯ್ತು ಬಿಡು ನನಗೆ ದೇವಸ್ಥಾನ ದಾರಿ ಗೊತ್ತೇ ಅಲ್ವಾ ಅದೇನು ಅಂತ ನಾನೇ ಅಲ್ಲೇ ತಿಳ್ಕೊಂತೀನಿ ಬಿಡು ಏಯ್ ನಿಂತ್ಕೊಳೆ ಅಲ್ಲೇನೋ ದೊಡ್ಡ ದೊಡ್ಡವ್ರು ಪಂಚಾಯತಿ ನೀನ್ ಅಲ್ಲಿ ಹೋಗಿ ಏನ್ ಮಾಡ್ತೀಯ ಓ ಹಂಗದೇ ಇಲ್ಲಿ ಪಂಚಾಯತಿ ಸೇರಿಸಿದಾರಾ ಯಾಕೋ ಏನು ಎಡ್ಬಿಟ್ಟಾಗಿದೆ ಅಂತ ಅನ್ನಿಸ್ತಾ ಇದೆಯಲ್ಲ ನಾನು ಹೋಗಿ ಹೋಗ್ತೀನಿ ಅಲ್ಲೇ ಎಲ್ಲ ಗೊತ್ತಾಗೋದು ನೀನು ಏನೋ ಸುಳ್ಳು ಹೇಳಿ ನನ್ನ ಇಲ್ಲೇ ಕಟ್ಟಕ್ಕೆ ಹಾಕ್ ನೋಡ್ತಿದ್ಯಾ ನಾನು ಬರ್ತೀನಿ ನೀನು ಮನೆ ಕಾಯ್ಕೊಂಡಿರು ಕಿರಣ್ಮಯಿ ನಿಂತ್ಕೊಳೆ ಅಯ್ಯೋ ದೇವರೇ ಇವಳೆ ನಲ್ಲಿ ಹೋಗಿ ಏನ್ ರಪ್ಪ ರಾಮಾಯಣ ಮಾಡ್ತಾಳೆ ಏನು ಮಹಾತಾಯಿ ನೀನೇ ಕಾಪಾಡ್ಬೇಕಮ್ಮ ನೀನೇ ಕಾಪಾಡ್ಬೇಕು
ಚಂದ್ರಧರ ಇದು? ಈಕೆ ನನ್ನ ಮಗಳನ್ನ ದುರುಪಯೋಗ ಮಾಡ್ಕೊಂಡು ಅವಳ ಮನಸ್ಸಲ್ಲಿ ವಿಷ ಬೀಜ ಬಿತ್ತಿದ್ದಾಳೆ. ಮಗಳನ್ನ ಬಳಸ್ಕೊಂಡು ಹಿರಣ್ ಮೈಗೆ ಅನೇಕ ಬಾರಿ ಪ್ರಾಣಾಪಾಯ ತಂದಿದ್ದಾಳೆ. ಈಕೆ ಇವತ್ತು ನಮ್ಮ ಮಗಳಿಗೆ ಹಿರಣ್ ಮೈನ ಕೊಲ್ಲೋದಿಕ್ಕೆ ಉಪಾಯ ಹೇಳ್ಕೊಡ್ತಿದ್ಲು. ಅದನ್ನ ನಾವು ಕಣ್ಣಾರೆ ಕಂಡಿದೀವಿ. ಅದೆಲ್ಲ ತಪ್ಪು ಅಂತ ಹೇಳಿದಕ್ಕೆ ನೀವೇ ನಿಮ್ಮ ಮಗಳನ್ನ ಸರಿಯಾಗಿ ಬುದ್ಧಿ ಕಲಿಸಿಲ್ಲ, ಅದು ಇದು ಅಂತ ಬಾಯಿಗೆ ಬಂದಾಗ ಬೈದು ನಮಗೆ ಅವಮಾನ ಮಾಡಿದ್ದಾರೆ. ಅದಕ್ಕೆ ಇವತ್ತು ಇಡೀ ಊರ ಜನರ ಮುಂದೆ ಇವ್ರಿಗೆ ಶಿಕ್ಷೆ ಆಗ್ಬೇಕು. ಏನಮ್ಮ, ಚಂದ್ರಾಧರ ನಿನ್ನ ಮೇಲೆ ಆಪಾದನೆ ಮಾಡ್ತಾ ಇದ್ದಾನೆ, ಏನ್ ಹೇಳ್ತೀಯ ಅದಕ್ಕೆ? ಯಾಕೇನು ಮಾತಾಡ್ತಾ ಇಲ್ಲ? ಇದು ಪಂಚಾಯತಿ, ಎಲ್ರಿಗೂ ಮಾತಾಡೋ ಹಕ್ಕಿದೆ. ಏಕಪಕ್ಷೀಯವಾಗಿ ತೀರ್ಮಾನ ತಗೊಳ್ಳೋದಿಲ್ಲ. ಹೇಳೋ, ಅದೇನು ಹೇಳಬೇಕು? ನಿನ್ನ ಸಮಜಾಯಿಷಿ ಏನೇ ಇದ್ರೂ ಇಲ್ಲಿ ಹೇಳಬಹುದು. ಮೌನಂ ಸಮ್ಮತಿ. ನೀನು ಹೀಗೆ ಮಾತಾಡ್ದ ಇದ್ರೆ ನೀನು ಮಾಡಿರೋ ತಪ್ಪನ್ನ ಒಪ್ಕೊಂಡ ಹಾಗೆ. ನಿನ್ನ ಮೊಮ್ಮಗಳನ್ನ ನೀನೇ ಕರುಣೆ ಇಲ್ಲದೆ ಘೋರವಾಗಿ ಕೊಲ್ಲೋದಕ್ಕೆ ಹೊರಟಿದೆಯಲ್ಲ, ಅದು ನನ್ನ ಮೊಮ್ಮಗಳ ಸೌಗಂಧಿನ ಉಪಯೋಗಿಸ್ತು. ನನಗೆ ಅಷ್ಟೇ ಘೋರವಾದ ಶಿಕ್ಷೆ ಆಗಬೇಕು. ಏನಪ್ಪ ಹೇಳ್ತಿರಲ್ಲ? ಹೌದೌದೌದು, ಶಿಕ್ಷೆ ಆಗಬೇಕು, ಶಿಕ್ಷೆ ಆಗಬೇಕು. ಹೌದೌದು, ಶಿಕ್ಷೆ ಆಗಬೇಕು. ಹೌದೌದು, ಶಿಕ್ಷೆ ಆಗಬೇಕು, ಶಿಕ್ಷೆ ಆಗಬೇಕು. ನಿನಗೆ ಕೊಡೋ ಅಂತ ಶಿಕ್ಷೆ ಬೇರೆಲ್ರಿಗೂ ಪಾಠವಾಗಬೇಕು. ಇನ್ಯಾರು ಇಂಥ ತಪ್ಪುಗಳನ್ನ ಮಾಡಬಾರದು. ನೀನು ಮಾಡಿರುವಂತ ಘೋರವಾದ ಅಪರಾಧಕ್ಕೆ ನಿನಗೆ 20 ಛಡಿ ಏಟುಗಳ ದಂಡನೆ. ಅದು ಎಲ್ಲರ ಸಮ್ಮುಖದಲ್ಲೇ ಆಗಬೇಕು. ಪಂಚಾಯಿತಿ ಮುಖ್ಯಸ್ಥನಾಗಿ ನಾನೇನು ಕೊಡ್ತಾ ಇರುವಂತ ಶಿಕ್ಷೆ ಇದು. ಪಂಚಾಕ್ಷರಿ ಸರಿಯಾಗಿದೆ ಯಜಮಂಡ್ರೆ, ನೀವು ಹೇಳಿದ್ದು. ಏ ಬೈರ ಬರ. ಯಾಕೆ ನಮ್ಮಮ್ಮನ ಈ ರೀತಿ ಊರ್ ಜನರ ಎದುರುಗಡೆ ಕರ್ಕೊಂಡ್ ಬಂದ್ಬಿಟ್ಟು ಪಂಚಾಯತಿ ನಿಲ್ಸಿದೀರಾ? ಅವ್ರು ಏನ್ ತಪ್ಪು ಮಾಡಿದ್ದಾರೆ ಅಂತ ಇಲ್ಲಿ ಕರ್ಕೊಂಡ್ ಬಂದಿದ್ದೀರಾ ಅವ್ರನ್ನ? ಶಾಸ್ತ್ರಿಗಳೇ, ಈ ರೀತಿ ಕರ್ಕೊಂಡ್ ಬರೋದಕ್ಕಿಂತ ಮುಂಚೆ ಅವ್ರ ಮರೆ ಅವ್ರಿಗೆ ತಿಳಿಸ್ಬೇಕು ಅಂತ ನಿಮಗೆ ಗೊತ್ತಾಗಲ್ವಾ? ಈ ಕಾನೂನು ಕಟ್ಲೆ ಎಲ್ಲ ನೀನು ಪೊಲೀಸ್ ಇಲಾಖೆಯಲ್ಲಿ ಇದ್ದಾಗ ಮಾತ್ರ. ಈಗ ನೀನೇ ಕೆಲಸ ಕಳ್ಕೊಂಡಿದ್ಯಾ? ದೂರದಾರರು ನಿನ್ನ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡ್ತಾರೆ, ಕೇಳಿಸ್ಕೋ. ಎಲ್ರೂ ಕೇಳಿಸ್ಕೊಳ್ಳಿ, ಈ ಮಾಜಿ ಪೊಲೀಸ್ ಅಮ್ಮನಿಗೂ ಅರ್ಥ ಆಗ್ಲಿ. ದೂರದಾರರು ಹೇಳಬೇಕು ಏನು ಅಂತ. ರಶ್ಮಿ ಅವರೇ, ನಿಮ್ಮಮ್ಮ ನನ್ನ ಮಗಳ ಸೌಗಂಧಿನ ಬಳಸ್ಕೊಂಡು ಹಿರಣ್ ಮೈನ ಕೊಲ್ಲಕ್ ಹೊಂಚಾಕಿದ್ರು. ನೋಡಿ
ಹೇಳಿದ್ಯಾ ನನ್ ಮಗಳು ಹುಚ್ಚಿಯಾಗಿ ಎಷ್ಟ್ ಕಷ್ಟಪಟ್ಲು ಅಂತ. ಇದಕ್ ಮೂಲ ಯಾರು ಅಂತ ಹುಡುಕ್ದಾಗ ನಿಮ್ಮಮ್ಮ ಅಂತ ಗೊತ್ತಾಯ್ತು. ಆದ್ರೂ ಒಂದ್ಸತಿ ಪರೀಕ್ಷಿಸ್ ನೋಡೋಣ ಅಂತ ಸೌಗಂಧಿನ ಅವ್ರ ಹತ್ರ ಕಳ್ಸಿದ್ವಿ. ಇಷ್ಟೆಲ್ಲ ಆದ್ರೂ ನಿಮ್ಮಮ್ಮಂಗೆ ಹಿರಣ್ಮಯನ್ ಕೊಲ್ಲೋದಾಹ ತೀರೇ ಇರ್ಲಿಲ್ಲ. ಆಗ್ಲೂ ಹಿರಣ್ಮಯನ ಕೊಲ್ಲೋಕೆ ಒಂದು ಉಪಾಯ ಹೇಳ್ಕೊಡ್ತಿದ್ರು. ಆಗ ನಾವು ಅವ್ರನ್ನ ಹಿಡ್ದಾಕಿದ್ವಿ, ಇಲ್ಲಿ ತಂದು ಪಂಚಾಯತ್ಗೆ ನಿಲ್ಸಿದೀವಿ. ಅಮ್ಮ, ಅವ್ರು ಹೇಳ್ತಾ ಇರೋದು ನಿಜಾನ? ಮಾತಾಡಮ್ಮ, ಅವ್ರು ಎಂತ ಆರೋಪ ಹೊರಿಸ್ತಿದ್ದಾರೆ ನಿನ್ ಮೇಲೆ? ನೀನ್ ಇವಾಗ ಮಾತಾಡ್ದೆ ಹೋದ್ರೆ ಅವ್ರು ಹೇಳ್ತಿರೋದೇ ನಿಜ ಅಂತಾಗುತ್ತೆ. ಅವ್ರು ಹೇಳ್ತಾ ಇರೋದು ನಿಜನಾ? ಮಾತಾಡಮ್ಮ, ಮಾತಾಡಮ್ಮ, ನಿನಗೆ ಹೇಳ್ತಾ ಇರೋದು. ಹೌದು ಕಣೆ, ಹೌದು. ಇವರೆಲ್ಲ ಹೇಳ್ತಾ ಇರೋದು ನಿಜ, ಆದ್ರೆ ಅದನ್ನೆಲ್ಲ ನಾನು ಮಾಡಿರೋದು ನಿನಗೋಸ್ಕರ. ಎಷ್ಟು ಸರ್ತಿ ಹೇಳಿದ್ದೀನಿ, ಆ ಮರಿ ರಾಕ್ಷಸಿ ಇರೋವರೆಗೂ ನಿನ್ನ ಸಂಸಾರ ಸುಖವಾಗಿರಲ್ಲ, ನಿನ್ನ ವಂಶ ಬೆಳೆಯಲ್ಲ ಅಂತ. ಅದಕ್ಕೆ ಅವಳನ್ನು ಮುಗಿಸೋದಕ್ಕೆ ನಾನು ಉಪಾಯ ಮಾಡಿದೆ. ನಾನ್ ಸಾಧಿಸಕ್ಕಾಗದೆ ಇರೋದನ್ನ ಅವಳ ಗೆಳತಿ ಈ ಸೌಗಂಧಿ ಮೂಲಕ ಮಾಡೋದಕ್ಕೆ ಪ್ರಯತ್ನ ಪಟ್ಟೆ. ನೀನೊಬ್ಬ ತಾಯಿಯಾಗಿ ನಿನ್ ಮಗಳ ಸುಖಕ್ಕೋಸ್ಕರ ಆ ಎಳೆ ಕಂದಮ್ಮನ್ ಬಾಳ್ ಹಾಳ್ ಮಾಡಕ್ ಹೊರಟಿದ್ಯಲ್ಲಮ್ಮ, ಅದು ನನ್ ಮಗಳ ಸಮಾನ ಆಗಿರೋ ಹಿರಣ್ಮೈ ಕೊಲ್ಲಕ್ ನೋಡಿದ್ಯಾ ನೀನು? ನಿನಗೆ ಮನ್ಸಾದ್ರೂ ಹೇಗ್ ಬಂತಮ್ಮ? ಮನ್ಸಲ್ಲಿ ಇಷ್ಟೊಂದು ವಿಷ ತುಂಬಿಕೊಂಡಿರೋ ನೀನು ನನಗ್ ಬೇಡ. ನಿನ್ನ ತಾಯಿ ಅಂತ ಹೇಳೋದಕ್ಕೂ ನನಗ್ ನಾಚಿಕೆ ಆಗ್ತಿದೆ. ನೋಡು, ಇನ್ ಯಾವತ್ತೂ ನಿನ್ ಮುಖ ನನಗ್ ತೋರಿಸ್ಬೇಡ. ಇವತ್ತಿಂದ ನೀನ್ ನನ್ ತಾಯಿ ಅಲ್ಲ, ನಾನ್ ನಿನ್ ಮಗಳಲ್ಲ. ನನ್ನ ನಿನ್ನ ಮಧ್ಯೆ ಯಾವುದೇ ರೀತಿ ಸಂಬಂಧ ಇಲ್ಲ. ಶಾಸ್ತ್ರಿಗಳೇ, ಅವ್ರು ಮಾಡಿರೋ ತಪ್ಪಿಗೆ ನೀವ್ ಏನ್ ಬೇಕಾದ್ರೂ ಶಿಕ್ಷೆ ಕೊಡಿ, ನಾನ್ ಅಡ್ಡಿ ಮಾಡಲ್ಲ. ಶಾಸ್ತ್ರಗಳ ದಯವಿಟ್ಟು ದಯವಿಟ್ಟು ಇಂಥ ಶಿಕ್ಷೆ ಕೊಡಬೇಡಿ. ನೀವು ಕೂಡ ಶಿಕ್ಷೆಗೆ ಅವಳು ಸತ್ತೆ ಹೋಗ್ತಾಳೆ. ನೋಡಿ ಎಂತ ಕ್ರೂರಿಗೂ ಬದಲಾಯಿಸ್ಕೊಳ್ಳೋದಕ್ಕೆ ಅವಕಾಶಗಳಿದೆ. ದಯವಿಟ್ಟು ಅವಳ ಪರವಾಗಿ ಅವಳು ಮಾಡಿರೋ ತಪ್ಪಿಗೆ ನಾನು ಕ್ಷಮೆ ಕೇಳ್ತೀನಿ. ಶಾಸ್ತ್ರಗಳೇ ಇಂಥ ಶಿಕ್ಷೆ ಕೊಡಬೇಡಿ, ಇಂಥ ಶಿಕ್ಷೆ ಕೊಡಬೇಡಿ. ಯಜಮಾನ್ರೇ,
ಈಗ ಇವರಿಗೆ ಕ್ಷಮೆ ಕೊಟ್ರೆ ತಪ್ಪು ಮಾಡೋರಿಗೆ ಮುಂದೆ ನಾವೇ ಕುಮ್ಮ ಕೊಟ್ಟಾಗುತ್ತೆ. ತಪ್ಪು ಮಾಡಿ ಕ್ಷಮೆ ಕೇಳ್ಬಿಟ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ತಪ್ಪು ಮಾಡೋರಿಗೆ ಅರಿವು ಆಗುತ್ತೆ. ಆದ್ರಿಂದ ಈಕೆ ಶಿಕ್ಷೆ ಅನುಭವಿಸ್ಲೇಬೇಕು. ನಿಮ್ಮ ಮಗಳೇ ನಿಮ್ಮಿಂದ ದೂರ ಆಗಿದ್ದಾಳೆ, ನೀವು ಅಷ್ಟೇ ಈಕೆಯಿಂದ ದೂರ ಹೋಗ್ಬಿಡಿ. ಬೈರಾ ಬೈರಾ ಸ್ವರೂಪ್ ನಿಲ್ಸಿ. ಹೊಡಿಬೇಡಿ, ಹೊಡೆಯೋದಿಕ್ಕೆ ನಾನ್ ಬಿಡೋದು ಇಲ್ಲ. ನೀ ಇದ್ರಲ್ಲಿ ತಲೆ ಹಾಕ್ಬೇಡ ಹಿರಣ್ಮಯಿ. ಇದು ನ್ಯಾಯ ಪಂಚಾಯತಿಲೇ ತೀರ್ಮಾನ ಆಗಿದೆ. ಮಕ್ಳು ಮಕ್ಳು ತರ ಇರ್ಬೇಕು, ದೂರ ನಿಂತ್ಕೋ. ನಾನ್ ದೂರ ನಿಂತ್ಕೊಳ್ಳೋದಿಲ್ಲ, ನಮ್ಮ ಅಜ್ಜಿಗೆ ನಾನು ಹೊಡೆಯಕ್ ಬಿಡಲ್ಲ. ಹಿರಣ್ಮಯಿ, ಅವರೇ ನಿನ್ನ ಹುಚ್ಚಕಾಡಿಗೆ ಕಳ್ಸಿದ್ದು. ಸೌಗಂಧಿನ ಬಳಸ್ಕೊಂಡು ನಿನಗ್ ತೊಂದ್ರೆ ಕೊಟ್ಟಿದ್ದಾರೆ, ಅವ್ರಿಗೆ ಶಿಕ್ಷೆ ಆಗ್ಲೇಬೇಕು. ನೀನ್ ಇದಕ್ಕೆ ಅಡ್ಡ ಬರ್ಬೇಡ. ಇವ್ರು ಮಾಡಿದ ತಪ್ಪೆ, ಇವರು ಕೆಟ್ಟ ಬುದ್ಧಿಯಿಂದ ಮಾಡಿದ್ರು, ಹಾಗಂತ ನಾವು ಕೆಟ್ಟ ಬುದ್ಧಿಯವ್ರು ಆಗ್ಬೇಕಾ? ಇವರಿಂದ ತೊಂದ್ರೆ ಆಗಿದ್ದು ನನಗೆ, ಅಪಾಯ ಆಗಿದ್ದು ನನಗೆ, ಆದ್ರೂ ನಾನೇ ಕೇಳ್ಕೊಂತಾ ಇದ್ದೀನಿ. ದಯವಿಟ್ಟು ತಾತ ಅವ್ರನ್ನ ಕ್ಷಮಿಸ್ಬೇಡಿ, ಹೊಡಿಬೇಡಿ ಅವ್ರನ್ನ. ಇದರಲ್ಲಿ ನಂದೇನು ಇಲ್ಲಮ್ಮ, ನ್ಯಾಯದ ಕಟ್ಟೆಯಲ್ಲಿ ತೀರ್ಮಾನ ಆಗ್ಬೇಕು. ಇನ್ನೇನಿದ್ರು ಚಂದ್ರ ಮತ್ತೆ ಅವನ ಹೆಂಡತಿ ದೇವಿಕಾ ಏನ್ ಹೇಳ್ತಾರೋ ಹಾಗೆ ನಿರ್ಧಾರ ಮಾಡ್ತೀನಿ. ಅಲ್ಲ, ತೊಂದರೆಗೊಳಗಾದ ಮಗುನೇ ಹೀಗೆ ಕೇಳ್ಕೊತಾ ಇದೆ. ಎಷ್ಟು ದೊಡ್ಡ ಮನಸ್ಸು ಈ ಮಗುದು. ಅದೇ ಮನಸ್ಸು ಬದಲಾಯಿಸಿರುವಾಗ ದೊಡ್ಡವರಾಗಿರೋ ನಾವು ಇಷ್ಟು ಕಠಿಣರಾಗೋದು ಬೇಡ. ಸೀತಾದೇವಿಯವನ್ನ ಎಲ್ಲರೂ ಕ್ಷಮಿಸ್ಬೇಕು ಅಂತ ನನ್ನ ಮನವಿ. ಏನಪ್ಪ ಚಂದ್ರಧರ, ಎಲ್ಲರೂ ರಾಕ್ಷಸರಾಗೋದಾದ್ರೆ ನಾವು ಮನುಷ್ಯರಾಗೋದು ಯಾವಾಗ ಹೇಳು ಅಲ್ವಾ? ದಯವಿಟ್ಟು ಕ್ಷಮಿಸ್ಬಿಡ್ರಪ್ಪ. ಆಯ್ತು, ನೀವು ಹಿರಿಕರು, ನಮ್ಮ ಹಿತೈಷಿಗಳು, ನೀವು ಹೇಳಿದ ಮೇಲೆ ಮುಗೀತು. ಇನ್ನೇನೇ ತೀರ್ಮಾನ ಇದ್ರು ನಿಮ್ದೆ. ಆದರೂ ಇಂಥ ತಪ್ಪುಗಳಿಗೆ ಸಾಧಾರಣವಾದ ಶಿಕ್ಷೆಯನ್ನಾದರೂ ಕೊಡಲೇಬೇಕು. ಇಲ್ಲ ಅಂತ ಅಂದರೆ ನಾನಾಗಲೇ ಹೇಳಿದ ಹಾಗೆ ಇಂಥ ತಪ್ಪುಗಳು ಮರುಕಳಿಸ್ತಾನೆ ಇರುತ್ತೆ. ಆಯಿತು, ಆ ಸಾಧಾರಣ ಶಿಕ್ಷೆ ಏನು ಅಂತ ನೀವೇ ಹೇಳಿಬಿಡಿ. ಇವರಿಗೆ ಕೊಟ್ಟಿರೋ ಚಡಿ ಏಟಿನ ಬದಲು ಯಾರನ್ನು ಇವರು ನಿರ್ಮೂಲನೆ ಮಾಡಬೇಕು ಅಂದ್ಕೊಂಡಿದ್ರೋ ಅವರ ಕಾಲಿಗೆ ಬಿದ್ದು ಕ್ಷಮಾಪಣೆ ಕೇಳ್ಕೋಬೇಕು. ಚಿಕ್ಕ ಹುಡುಗಿ ಕಾಲಿಗೆ ಬಿದ್ದು ಕ್ಷಮಾಪಣೆ ಕೇಳಿದ್ರೆ ಇಂಥ ತಪ್ಪುಗಳನ್ನ ಮಾಡಬಾರದು ಅನ್ನೋದು ಮನಸ್ಸಿಗೆ ಬರುತ್ತೆ, ಮನಸ್ಸು ಶುದ್ಧಿಯಾಗುತ್ತೆ. ಬರೀ ಆಶೀರ್ವಾದ ಮಾಡ್ಬೇಕಷ್ಟೇ, ಬೇಕಿದ್ರೆ ನಾನೇ ಅವ್ರ ಕಾಲಿಗೆ ಬಿದ್ದು ಅವ್ರು ನನಗೆ ಆಶೀರ್ವಾದ ಮಾಡ್ಲಿ. ನೋಡ್ ಮಗು, ನೀನು ಚಿಕ್ಕ ಹುಡುಗಿ ಅನ್ನೋದನ್ನು ಯೋಚನೆ ಮಾಡದೆ ನಿನ್ನ ಹುಚ್ಚು ಕಾಡಿ ಕಳಿಸುವಂತ ದುಸ್ಸಾಹಸ ಮಾಡಿದ್ದಾರೆ. ಇವರೆಲ್ಲ ದೊಡ್ಡವರ, ನಿನಗಿಂತ ಸಣ್ಣವರು, ಅದಕ್ಕೆ ಇವ್ರಿಗೆ ಶಿಕ್ಷೆ ಆಗ್ಲೇಬೇಕು. ಅಯ್ಯೋ ಬೇಡ ತಾತ, ಬೇಕಾದ್ರೆ ಈ ತರ ತಪ್ಪು ಮಾಡಿದ್ದಾರೆ ಅಲ್ವಾ, ಹುಂಡಿಗೆ ತಪ್ಪು ಕಾಣಿಕೆ ಆಗ್ಲಿ,
ಅದೇ ಶಿಕ್ಷೆ ಸಾಕು, ನನ್ನ ಕಾಲಿಗೆಲ್ಲ ಬಿದ್ದು ಕ್ಷಮೆ ಬೇಡ್ಕೊಡೋದು ಬೇಡ. ತಪ್ಪುಗಳ ಮೇಲೆ ತಪ್ಪು ಮಾಡಿ ಹುಂಡಿಗೆ ತಪ್ಪು ಕಾಣಿಕೆ ಹಾಕಿದ ಮಾತ್ರಕ್ಕೆ ಎಲ್ಲ ಸರಿ ಹೋಗ್ಬಿಡುತ್ತೆ ಅನ್ನೋ ಭಾವನೆ ಮನುಷ್ಯನಿಗೆ ಬಂದ್ಬಿಟ್ರೆ ಆಮೇಲೆ ಇಂಥ ದುಷ್ಕೃತ್ಯಗಳನ್ನು ಮಾಡೋದಕ್ಕೆ ಮನುಷ್ಯ ಹಿಂಜರಿಯೋದೇ ಇಲ್ಲ. ನೀನು ಇನ್ನೇನು ಮಾತಾಡ್ಕೊಂಡು ನೀನು ಕೇಳ್ಕೊಂಡೆ ಅಂತ ಚಡಿಯೇ ತಪ್ಪಿಸಿ ನೀನು ಕಾಲಿಗೆ ಬಿದ್ದು ಕ್ಷಮೆ ಕೇಳೋದಕ್ಕೆ ಹೇಳಿದ್ದೀನಿ. ಇದನ್ನು ನೀನು ತಪ್ಪು ಅಂತ ತಿಳ್ಕೊಂಡ್ರು ಪರವಾಗಿಲ್ಲ.